ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ರಿಪಾಕ್ಷ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ನಮ್ಮ ಮ್ಯಾಗ್ಝೀನ್ ಆದಂಥ ಸ್ಪರ್ಧಾಸ್ಫೂರ್ತಿಯಲ್ಲಿ ನಾವು ಕಂಟೆಂಟ್ನ ಯಾವ ಥರ ಕೊಡ್ತಿದ್ವಿ ಸೊ ಈಗ ನೋಡಿರಿ ಒಂದು ಯೋಜನೆ ಬಂದರೆ ಅದಕ್ಕೆ ಹಿನ್ನೆಲೆ ಏನಿರುತ್ತೆ ಅದನ್ನು ಯಾವ ಥರ ಕವರೇಜ್ ಮಾಡ್ತಿದ್ವಿ ಸೊ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಹೆಲ್ಪ್ ಆಗುತ್ತೆ ಮತ್ತು ಅದ್ರ ರಿಲೇಟೆಡ್ ಕ್ವಶನ್ಸ್ನ ಎಲ್ಲಿ ಕೊಟ್ಟಿರ್ತೀವಿ ಅಂದರೆ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಕೇಳಿದಂಥ ಕ್ವಶನ್ಸ್ನ ಅಲ್ಲೇ ಕೊಟ್ಟಿರ್ತೀವಿ ಸೊ ನೀವು ಈ ಒಂದು ಮ್ಯಾಗ್ಝಿನ್ ತೊಗೊಂಡು ಓದೋದ್ರಿಂದ ನಿಮಗೆ ಏನೆಲ್ಲ ಸಿಗುತ್ತೆ ಅಂದರೆ ಆ ಯೋಜನೆ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಜೊತೆ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳೋದಾದಂಥ ಪ್ರಶ್ನೆಗಳು ಸಿಗುತ್ತೆ ಸೊ ನೀವು ಅವಾಗ ಏನು ಮಾಡ್ಬೋದು ಅಂದರೆ ಪ್ರೀವಿಯಸ್ಲಿ ಯಾವ ಥರ ಕ್ವಶನ್ಸ್ನ ಕೇಳಿದ್ರು ಸೊ ನಾವು ಯಾವ ಥರ ಸ್ಟಡಿ ಮಾಡಿದರೆ ನಾವು ಎಕ್ಸಾಮಿನೇಷನ್ ಅಪ್ರೋಚ್ ಮಾಡ್ಬೋದು ಅಂತ ಈಸಿಯಾಗೆ ಔಟ್ ಮಾಡ್ಬೋದು ಫಸ್ಟ್ ನೋಡಿರಿ ನಾನು ತೊಗೊಂಬಂದಿರೋ ಆರ್ಟಿಕಲ್ ಯಾವುದಪ್ಪ ಅಂದರೆ ಇವತ್ತು ಪಶ್ಚಿಮ ವಾಹಿನಿ ಯೋಜನೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೋಟಿ ಮಾಸ್ಟರ್ ಪ್ಲ್ಯಾನ್ ಸೊ ಈ ಯೋಜನೆ ಬಗ್ಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಡಿಸ್ಕಸ್ ಮಾಡ್ತಿದ್ದೀನಿ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಹೊಸದಾಗಿ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಗಳ ಉಪನದಿಗಳ ಏನು ಮಾಡಿದಾರಪ್ಪ ಅಂದರೆ ಸೇರ್ಪಡೆ ಮಾಡಿದ್ದಾರೆ ಸೊ ನೋಡಿರಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ ಅಂದರೆ ಪಶ್ಚಿಮ ವಾಹಿನಿ ಯೋಜನೆಗೆ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಉತ್ತರ ಕನ್ನಡ ಅಲ್ಲದೆ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಿ ಒಟ್ಟು ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಕೋಟಿ ಮೊತ್ತದ ಮಾಸ್ಟರ್ ಪ್ಲ್ಯಾನ್ ತಯಾರಿಸಲಾಗಿದೆ ಇದಕ್ಕಾಗಿ ಒಟ್ಟು ಹದಿನೈದುನೂರ ಹತ್ತೊಂಬತ್ತು ಕಿಂಡಿ ಅಣೆಕಟ್ಟು ಸೇತುವೆ ಸಹಿತ ಬ್ಯಾರೇಜ್ ಮತ್ತು ಉಪ್ಪು ನೀರು ತಡೆ ಅಣೆಕಟ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಸಣ್ಣ ನೀರಾವರಿ ಇಲಾಖೆ ನಿರ್ಧರಿಸಿದ್ದು ಮುಂದಿನ ಐದು ವರ್ಷಗಳಲ್ಲಿ ಹಂತ ಹಂತವಾಗಿ ಕಾರ್ಯಗೊಳಿತಲ ಕಾರ್ಯಗತಗೊಳಿಸಲಾಗುವುದು ಶಿವಮೊಗ್ಗ ಜಿಲ್ಲೆಯ ಶರಾವತಿ ಮತ್ತು ಇದರ ಉಪನದಿಗಳ ಪ್ರದೇಶವನ್ನು ಈ ಯೋಜನೆಗೆ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಫಸ್ಟ್ ಆಫ್ ಆಲ್ ನಾವು ಏನು ಕೊಟ್ಟಿದ್ವಿ ಅಂದರೆ ಈ ಯೋಜನೆಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ತರನಾದಂಥ ನಾವು ಏನಪ್ಪ ಅಂದರೆ ಚಿಕ್ಕ ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಿದ್ವಿ ಆಮೇಲೆ ಈ ಯೋಜನೆ ಎಷ್ಟು ವರ್ಷದಲ್ಲಿ ಕಂಪ್ಲೀಟ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿರಿ ಅದ್ರ ಜೊತೆ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂದರೆ ಯಾವ್ಯಾವ ನದಿಗಳನ್ನು ಸೇರಿಸ್ತಾರೆ ಜಸ್ಟ್ ನದಿಗಳಲ್ಲ ನದಿಗಳ ಜೊತೆಗೆ ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ನಾವು ಇನ್ನೂ ಎಕ್ಸಾಮಿನೇಷನಿಗೆ ಹೆಲ್ಪ್ ಆಗಲಿ ಅಂತ ಉಪನದಿಗಳನ್ನು ಬೇರೆ ಕೊಟ್ಟಿದ್ದೀವಿ ಸೊ ನೋಡಿರಿ ಇಲ್ಲಿ ನೇತ್ರಾವತಿ ನದಿಗಳಂತ ಕೊಟ್ಟಿದ್ದೀವಿ ನೇತ್ರಾವತಿ ನದಿ ಅಂದರೆ ಅದರ ನದಿ ಜೊತೆಗೆ ಅದಕ್ಕೆ ಯಾವ್ಯಾವುದು ಉಪನದಿಗಳಿದೆ ಅಂತಲೂ ಕೂಡ ಕೊಟ್ಟಿದ್ದೀವಿ ಈಗ ನೋಡಿರಿ ನೇತ್ರಾವತಿ ನದಿ ಜೋಡಣೆ ಆದರೆ ನೇತ್ರಾವತಿ ನದಿದು ಉಪನದಿಗಳು ಯಾವ್ಯಾವುದು ಕುಮಾರಧಾರ ಗುಂಡ್ಯಹೊಳೆ ಅಡ್ಡಹೊಳೆ ಮಣ್ಣಿನಾಲ್ಕೂರು ಗೌರಿಹೊಳೆ ಕಟ್ಟತಿಲ್ ಇವೇನಪ್ಪ ಅಂದರೆ ಉಪ ನೇತ್ರಾವತಿ ನದಿಯ ಉಪನದಿಗಳು ಅದೇ ಥರನಾಗ ನೆಕ್ಸ್ಟ್ ನದಿ ಯಾವ್ದು ಬರುತ್ತೆ ಅಂದರೆ ಶಾಂಭವಿ ನದಿ ಬರುತ್ತೆ ಇದರ ಉಪನದಿಗಳು ಯಾವ್ಯಾವುದಪ್ಪ ಅಂದರೆ ಪಾಲ್ಕಡ ಹೊಳೆ ಕಾಂತಾವರ ಹೊಳೆ ಇದು ಏನಪ್ಪ ಅಂದ್ರೆ ಶಾಂಭವಿ ನದಿಯ ಹುದೇ ಉಪನದಿಗಳು ನೆಕ್ಸ್ಟ್ ಬರೋದು ನಂದಿನಿ ಹೊಳೆ ಇದಕ್ಕೆ ಯಾವ್ದು ಬರುತ್ತಪ್ಪ ಅಂದರೆ ಸುರಿಂಜಿ ಹೊಳೆ ಕೊಂಡೆ ಮೂಲ ತೋಡು ಇದೇನಪ್ಪ ಅಂದರೆ ನಂದಿನಿ ನದಿಯ ಉಪನದಿಗಳು ನೆಕ್ಸ್ಟ್ ಬರೋ ನದಿ ಯಾವುದಪ್ಪ ಅಂದರೆ ಪಲ್ಗುಣಿ ಅಥವಾ ಗುರುಪುರ ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಪಲ್ಗುಣಿ ನದಿಯ ಇನ್ನೊಂದು ಹೆಸರು ಏನಂದರೆ ಅದು ಏನಾಗುತ್ತಪ್ಪ ಅಂದರೆ ಗುರುಪುರ ಆಗುತ್ತೆ ಅಂದರೆ ನಾವು ಯಾವ ಥರ ಕಂಟೆಂಟ್ನ ಕವರ್ ಮಾಡ್ತಿದ್ವಿ ಅಂದರೆ ನಿಮ್ಗೆ ಓವರ್ ಆಲ್ ಎಕ್ಸಾಮಿನೇಷನಲ್ಲಿ ಏನು ಕ್ವಶನ್ಸ್ ಕೇಳಿದ್ರು ನಿಮಗೆ ಅಪ್ರೋಚ್ ಆಗಬೇಕು ಆ ಥರ ನಾವು ಏನು ಮಾಡ್ತಿದ್ವಿ ಅಂದರೆ ಕಂಟೆಂಟ್ನ ಕವರ್ ಮಾಡ್ತಿದ್ವಿ ನೆಕ್ಸ್ಟ್ ನೋಡ್ರಿ ಇದರ ಉಪನದಿಗಳು ಯಾವುದಪ್ಪ ಅಂದರೆ ವೇಣೂರು ಹೊಳೆ ಕೊಣಾಜೆ ತಲಪಾಡಿ ಹೊಳೆ ಶಿರಿಯ ಅಣೆಕಲ್ ಮತ್ತು ಪಯಸ್ವಿನಿ ಇವೇನಪ್ಪ ಅಂದರೆ ಗುರುಪುರದ ಉಪನದಿಗಳು ನೆಕ್ಸ್ಟ್ ನೋಡ್ರಿ ಉಡುಪಿಯಲ್ಲಿ ಬರೋದಾದರೆ ಫಸ್ಟ್ ಹೊಳೆ ಯಾವ್ದು ಅಂದರೆ ಸಂಕದ ಗುಡಿ ಹೊಳೆ ಬರುತ್ತೆ ಇದರ ಉಪನದಿಗಳು ಯಾವುದಿದೆ ಅಂದರೆ ಜಟ್ಕಲ್ ಹೊಳೆ ಹಾಲಾಡಿ ಹೊಳೆ ಇದಾದ ಮೇಲೆ ನೆಕ್ಸ್ಟ್ ಬರೋದು ಯಾವುದಂದರೆ ಎಡಮಾವಿನ ಹೊಳೆ ಬೈಂದೂರು ಹೊಳೆ ವರಾಹಿ ಈ ವಾರಾಹಿಗೆ ಎಷ್ಟು ಅಂದರೆ ಮೂರು ಉಪನದಿಗಳಿವೆ ಅಂದರೆ ಹಾಲಾಡಿ ಹೊಳೆ ಬೇಳೂರು ಒಣಸೆ ಹೊಳೆ ಇವು ಏನಪ್ಪ ಅಂದರೆ ವರಾಹಿ ಹೊಳೆಯದ ಉಪನದಿಗಳು ನೆಕ್ಸ್ಟ್ ನೋಡಿರಿ ಚಕ್ರ ಕೊಲ್ಲೂರು ಸೀತಾ ಸ್ವರ್ಣ ನದಿಗಳು ಈ ಸ್ವರ್ಣ ನದಿಗೆ ಮತ್ತೆ ಎಷ್ಟು ಉಪನದಿಗಳಿದ್ದಾವೆ ಅಂದರೆ ಎರಡು ಉಪನದಿಗಳಿದ್ದಾವೆ ಸಾಣೂರು ಹೊಳೆ ಬಲೆಬೈಲು ಹೊಳೆ ಇದಾದ ಮೇಲೆ ಬರೋದು ಯಾವುದಪ್ಪ ಅಂದರೆ ಬ ಉದ್ಯಾವರ ಇದಕ್ಕೆಷ್ಟು ಉಪನದಿಗಳಿದ್ದಾವೆ ಅಂದರೆ ಎರಡು ಉಪನದಿಗಳಿದೆ ಹಿರೇಬೆಟ್ಟು ಮತ್ತು ಬಂಕೇರು ಕಟ್ಟ ಹೊಳೆ ಇದಾದ ಮೇಲೆ ನೆಕ್ಸ್ಟ್ ಬರೋದು ಮಡಿಸಾಲು ಅದಾದ ಮೇಲೆ ಬರೋದು ಯಾವುದಪ್ಪ ಅಂದರೆ ಶಾಂಭವಿ ಈಗ ಎತ್ತಿನ ಹೊಳೆ ಅಂತ ಪ್ರೊಜೆಕ್ಟ್ ಮಾಡಿದೀವಿ ಅದೆಲ್ಲಿ ಬರುತ್ತೆ ಅನ್ನೋದು ಕೂಡ ಕವರ್ ಮಾಡಿದ್ವಿ ಈ ಶಾಂಬವಿ ಹೊರಗೆ ಯಾವುದು ಉಪನದಿಗಳಿದೆ ಅಂದರೆ ಎಣ್ಣೆಹೊಳೆ ತೀರ್ಥಕಟ್ಟು ಹೊಳೆ ನೆಕ್ಸ್ಟ್ ನಡ್ಸಾಲ್ ಹೊಳೆ ಪಾಂಗಲ್ ಹೊಳೆ ಇವೇನಪ್ಪ ಅಂದರೆ ಇಷ್ಟು ಹೊಳೆಗಳಿದೆ ಸೊ ಇದರಲ್ಲಿ ಉಪನದಿಗಳಿಗೂ ಕೂಡ ಕವರ್ ಮಾಡಿದೀವಿ ಸೊ ನೀವು ಎಕ್ಸಾಮಿನೇಷನಿಗೆ ಓದ್ಬೇಕಾದ್ರೆ ಏನು ಮಾಡ್ತೀರಂದರೆ ಜಸ್ಟು ಹೊಳೆಗಳ ಬಗ್ಗೆ ಓದಲ್ಲ ಅಥವಾ ನದಿಗಳ ಬಗ್ಗೆ ಓದಲ್ಲ ಆದರೆ ಉಪನದಿಗಳ ಬಗ್ಗೆ ಕೂಡ ಓದ್ತೀರ ಆವಾಗ ನಿಮಗೆ ಎಕ್ಸಾಮಿನೇಷನಲ್ಲಿ ಈಗ ಎಕ್ಸಾಂಪಲ್ ನೋಡಿರಿ ಶಾಂಭಾವಿ ನದಿಯ ಉಪನದಿಗಳು ಯಾವುದು ಅಂತ ಕೇಳಿದಾಗ ನಿಮ್ಗೆ ಈಸಿಯಾಗಿ ಬರಿಬೋದು ಯಾವುದಪ್ಪ ಪಾಲ್ಕಡ್ ಹೊಳೆ ಮತ್ತು ಕಾಂತಾವರಿ ಹೋಳೆ ಆ ರೀಸನಲ್ಲಿ ಅಥವಾ ಆ ಪ್ರದೇಶದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಕಂಟನೆಂಟ್ನ ಕವರ್ ಮಾಡ್ತಿದ್ವಿ ಸೊ ನಿಮ್ಗೆ ಏನೇ ಕ್ವಶನ್ಸ್ ಬಂದರೂ ಎಕ್ಸಾಮಿನೇಷನಲ್ಲಿ ನೀವು ಈಸಿಯಾಗಿ ಅಪ್ರೋಚ್ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ಕೊಡಗು ಯಾವುದು ಬರುತ್ತಪ್ಪ ಅಂದರೆ ಕುಮಾರದ್ವಾರ ಬರುತ್ತೆ ಪಯಸ್ವಿನಿ ಬರುತ್ತೆ ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಶರಾವತಿ ಬರುತ್ತೆ ಉತ್ತರ ಕನ್ನಡದಲ್ಲಿ ಕಾಳಿ ಗಂಗಾವಳಿ ಅಗಣಾಶಿನಿ ಮತ್ತು ವರದಾ ನದಿ ಬರ್ತದೆ ಜೊತೆಗೆ ನೋಡಿರಿ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಯೋಜನೆಗಳು ಎಷ್ಟು ಮೊತ್ತದಲ್ಲಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದೀವಿ ದಕ್ಷಿಣ ಕನ್ನಡಕ್ಕೆ ಎಷ್ಟು ಕಾಮಗಾರಿಗಳಿದಾವೆ ಅಂದರೆ ನಾಲ್ಕುನೂರ ನಲ್ವತ್ತಾರು ಕಾಮಗಾರಿಗಳಿದಿವೆ ಇಲ್ಲಿ ಎಷ್ಟು ಹಣ ಬರುತ್ತಪ್ಪ ಅಂದರೆ ಅಂದಾಜು ಹದಿನೈದುನೂರ ಹನ್ನೊಂದು ಕೋಟಿ ರೂಪಾಯಿ ಬರುತ್ತೆ ನೆಕ್ಸ್ಟ್ ಉಡುಪಿ ಜಿಲ್ಲೆಗೆ ನಿಮಗೆ ಎಷ್ಟು ಕಾಮಗಾರಿಗಳಿದೆ ಅಂದರೆ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಕಾಮಗಾರಿಗಳಿವೆ ಇಲ್ಲಿ ಎಷ್ಟು ಅಂದಾಜು ಮೊತ್ತ ಬರುತ್ತೆ ಅಂದರೆ ನಿಮಗೆ ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಬರುತ್ತೆ ಇದಾದ ಮೇಲೆ ಕೊಡಗು ಜಿಲ್ಲೆಗೆ ನಿಮಗೆ ಹನ್ನೆರಡು ಕಾಮಗಾರಿಗಳಿವೆ ಇಲ್ಲಿ ನಿಮಗೆ ಅಂದಾಜು ಮೊತ್ತ ಎಷ್ಟು ಬರುತ್ತೆ ಅಂದರೆ ನಲ್ವತ್ತೊಂದು ಕೋಟಿ ರೂಪಾಯಿ ಬರುತ್ತೆ ಜೊತೆಗೆ ನೋಡಿರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ನಾಲ್ಕು ನೂರ ಕಾಮಗಾರಿಗಳಿವೆ ಇಲ್ಲಿ ನಿಮಗೆ ಅಂದಾಜು ಮೊತ್ತ ಎಷ್ಟು ಬರುತ್ತಪ್ಪ ಅಂದರೆ ಹದಿನಾಲ್ಕು ನೂರ ಒಂಬತ್ತು ಕೋಟಿ ರೂಪಾಯಿ ಬರುತ್ತೆ ಇದಾದ ಮೇಲೆ ಶಿವಮೊಗ್ಗದಲ್ಲಿ ನಿಮಗೆ ನೂರ ಎಪ್ಪತ್ತೊಂದು ಕಾಮಗಾರಿಗಳಿವೆ ಇಲ್ಲಿ ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಹಣ್ಣು ಒಂದು ನೂರ ಹನ್ನೆರಡು ಕೋಟಿ ರೂಪಾಯಿ ಬರುತ್ತೆ ಇದಾದಮೇಲೆ ನಾವು ನೆಕ್ಸ್ಟ್ ಏನು ಕೊಟ್ಟಿದ್ದೀವಿ ಅಂದರೆ ಇಷ್ಟೇ ಕೊಟ್ಟಿಲ್ಲ ಜೊತೆಗೆ ನೋಡಿರಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನದಿಗಳ ಪರಿಚಯ ಸತೆ ಕೊಟ್ಟಿದ್ದೀವಿ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದರೆ ಶರಾವತಿ ನದಿ ಬರುತ್ತೆ ಶರಾವತಿ ನದಿದು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು ನೋಡಿರಿ ಶರಾವತಿ ನದಿ ಎಲ್ಲಿ ಉಗಮವಾಗುತ್ತಿದೆ ಅಂತ ಕೊಟ್ಟಿದ್ದೀವಿ ಇದೆಲ್ಲಿ ಉಗಮವಾಗುತ್ತಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಸೇರಿದ ಅಂಬೂತೀರ್ಥದ ಬಳಿ ಉಗಮ ಹೊಂದುತ್ತದೆ ಸೊ ಇದು ಎಲ್ಲಿ ಉಗಮ ಹೊಂದುತ್ತೆ ಅನ್ನೋ ಅನ್ನೋದು ಕೂಡ ಕೊಟ್ಟಿದ್ದೀವಿ ಎಲ್ಲಿ ಉಗಮ ಹೊಂದುತ್ತೆ ಅಂದರೆ ಬಳಿ ಬಳಿದೇನಾಗತ್ತಪ್ಪ ಅಂದರೆ ಉಗಮವಾಗುತ್ತೆ ಅಥವಾ ಹುಟ್ಟುತ್ತದೆ ಅದೇ ಥರನಾಗೆ ಇದು ಎಲ್ಲಿ ಸಮುದ್ರ ಸೇರುತ್ತೆ ಅಂದರೆ ಹೊನ್ನಾವರ ಬ ಹೊನ್ನಾವರದ ಬಳಿ ಇದೇನು ಮಾಡುತ್ತಪ್ಪ ಅಂದರೆ ಅರಬಿ ಸಮುದ್ರವನ್ನು ಸೇರುತ್ತದೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದೀವಿ ಏನಂದರೆ ಹೊನ್ನಾವರದಲ್ಲಿ ಈ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಕರ್ನಾಟಕದಲ್ಲಿ ಅತ್ಯಂತ ಉದ್ದದ ರೈಲ್ವೆ ಸೇತುವೆ ಆಗಿದೆ ಇದು ಎರಡು ಸಾವಿರದ ಅರವತ್ತು ಮೀಟರ್ ಉದ್ದವಿದೆ ಸೊ ನೋಡಿರಿ ನಿಮಗೆ ಕ್ವಶನ್ ಕೇಳಿದರು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ರೈಲ್ವೆ ಸೇತುವೆ ಯಾವುದಿದೆ ಅಂದರೆ ಶರಾವತಿ ನದಿಗೆ ಹೊನ್ನಾವರದಲ್ಲಿ ಕಟ್ಟಿದಂಥ ಏನು ನದಿ ಅಡ್ಡಲಾಗದ ಕಟ್ಟಲಂಥ ಸೇತುವೆ ಇದೆಯಲ್ಲ ಅದೇನಪ್ಪ ಅಂದರೆ ಕರ್ನಾಟಕದಲ್ಲಿ ಅತ್ಯಂತ ಉದ್ದದ ರೈಲ್ವೆ ಸೇತುವೆ ಆಗಿದೆ ಇದ್ರ ಉದ್ದ ಎಷ್ಟಿದೆ ಅಂದರೆ ಎರಡು ಸಾವಿರದ ಅರವತ್ತು ಮೀಟರ್ ಉದ್ದ ಇದೆ ನೆಕ್ಸ್ಟ್ ನೋಡಿರಿ ಶರಾವತಿ ಕಣಿವೆ ನೋಡಲು ಬಲು ಸುಂದರ ಜೋಗದಲ್ಲಿ ಶರಾವತಿ ನದಿ ಎರಡು ನೂರ ಐವತ್ತು ಮೀಟರ್ ಎತ್ತರದಿಂದ ಧುಮುಕಿ ಜೋಗ ಜಲಪಾತವನ್ನು ಸೃಷ್ಟಿಸುತ್ತದೆ ಸೊ ನಿಮಗೆ ಒಂದು ಎಕ್ಸಾಮಿನೇಷನಲ್ಲಿ ಕೇಳಿದರೆ ಜೋಗ ಜಲಪಾತ ಯಾವ ನದಿಯಿಂದ ಉಗಮವಾಗುತ್ತೆ ಅಂತ ಕೇಳಿದಾರೆ ಸೊ ಅಲ್ಲಿ ಆನ್ಸರ್ ಏನಾಗತ್ತಪ್ಪ ಅಂದರೆ ಶರಾವತಿ ನದಿ ಅಂತ ಆಗುತ್ತೆ ಅದೇ ಥರನಾಗಿ ಈ ಯಾವ ನದಿ ಪಶ್ಚಿಮ ದಿಕ್ಕಿಗೆ ಹರಿಯಲ್ಲ ಅಂತ ಕೂಡ ಕ್ವಶನ್ ಕೇಳಿದ್ದಾರೆ ಅವಾಗ ನಿಮ್ಗೆ ಏನು ಹೆಲ್ಪ್ ಆಗುತ್ತಪ್ಪ ಅಂದರೆ ಈ ನದಿ ಯಾವ ದಿಕ್ಕಿಗೆ ಹರಿಯುತ್ತೆ ಇದು ಉತ್ತರ ಅಂದರೆ ಪಶ್ಚಿಮ ದಿಕ್ಕಿಗೆ ಹರಿಯುತ್ತಾ ಅಥವಾ ಪೂರ್ವ ದಿಕ್ಕಿಗೆ ಹರಿಯುತ್ತಾ ಇದು ಅರಬಿ ಸಮುದ್ರವನ್ನು ಸೇರುತ್ತಾ ಅಥವಾ ಬಂಗಾಳ ಕೊಳ್ಳಿಯನ್ನು ಸೇರುತ್ತಾ ಅನ್ನೋದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಇದಕ್ಕೆಲ್ಲೇ ಅಣೆಕಟ್ಟನ್ನು ಕಟ್ಟಿದ್ದಾರಪ್ಪ ಅಂದರೆ ಲಿಂಗನ್ಮಕ್ಕಿಯಲ್ಲಿ ಅಣೆಕಟ್ಟನ್ನು ಕಟ್ಟಿದ್ದಾರೆ ಸೊ ಇದ್ರ ಕೆಳಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಜಲ ವಿದ್ಯುತ್ತನ್ನು ತಯಾರು ಮಾಡ್ತಾರೆ ಸೊ ಇದೇನಪ್ಪ ಅಂದರೆ ದೀರ್ಘಕಾಲದವರೆಗೆ ಇದೇನು ಮಾಡ್ತಿತ್ತು ಅಂದರೆ ಕರ್ನಾಟಕದ ಬಹುಪಾಲು ವಿದ್ಯುತ್ ಬೀ ಬೇ ಬೇಡಿಕೆಯನ್ನು ಏನು ಮಾಡ್ತಿತ್ತು ಅಂದರೆ ಪೂರೈಕೆ ಮಾಡ್ತಿತ್ತು ಇವಾಗ ಏನಾಗ್ತಿದೆ ಅಂದರೆ ನಮ್ದು ಆಲ್ಮೋಸ್ಟ್ ಏನಿದು ಎಲೆಕ್ಟ್ರಿಸಿಟಿ ಇದೆಲ್ಲ ನಾವು ಎಲ್ಲಿಂದ ತೆಗೆದುಕೊಂಡ್ಬರ್ತೀವಪ್ಪ ಅಂದರೆ ರಾಯಚೂರಲ್ಲಿರುವಂಥ ವಿದ್ಯುತ್ ಸಾವರ ಇದೆಯಲ್ಲ ಅಲ್ಲಿಂದ ತೊಗೊಂಡ್ಬರ್ತೀವಿ ವಿಷ್ಣು ಉಷ್ಣ ವಿದ್ಯುತ್ ಸಾವರ ಅಂದರೆ ಕಲ್ಲಿದ್ದಲನ್ನು ಉಪಯೋಗ ಮಾಡ್ಕೊಂಡು ನಾವೇನು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಲ್ಲ ಅಲ್ಲಿಂದ ಏನು ಮಾಡ್ತೀವಿ ಅಂದರೆ ವಿದ್ಯುತ್ತನ್ನು ಪೂರೈಕೆ ಆಗುತ್ತೆ ಮುಂಚೆ ಏನಾಗ್ತಿತ್ತು ಅಂದರೆ ಶರಾವತಿ ನದಿಯಿಂದನೇ ಆಲ್ಮೋಸ್ಟ್ ಹಾಕಿತ್ತು ಬಟ್ ಇವಾಗ ಏನಾಗ್ತಿದೆ ಅಂದರೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ರಾಯಚೂರ್ ರಾಯಚೂರಲ್ಲಿರುವಂಥ ಕೋಲ್ ಬೇಸ್ಡ್ ಪವರ್ ಪ್ಲಾಂಟಿಂದ ನಾವೇನು ಮಾಡ್ತಿದೀವಿ ಅಂದರೆ ವಿದ್ಯುತ್ ಶಕ್ತಿಯನ್ನು ಖರೀದಿಸ್ತಿದ್ದೀವಿ ನೆಕ್ಸ್ಟ್ ನೋಡಿರಿ ಇದಾದ ಮೇಲೆ ನೆಕ್ಸ್ಟ್ ಯಾವ ನದಿಗಳ ಬಗ್ಗೆ ಕೊಟ್ಟಿದ್ದೀವಿ ಅಂದರೆ ನಾವು ನೇತ್ರಾವತಿ ನದಿ ಬಗ್ಗೆ ಕೊಟ್ಟಿದ್ದೀವಿ ಇದು ಎಲ್ಲಿ ಹುಟ್ಟುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದೀವಿ ಇದೆಲ್ಲಿ ಉಗಮವಾಗುತ್ತೆ ನೋಡ್ರಿ ಚಿಕ್ಕಮಗಳೂರು ಜಿಲ್ಲೆಯ ದುರ್ಗದ ಬಳಿ ಸಂಶೆ ಬಳಿ ಉಗಮ ಹೊಂದಿ ಉಪ್ಪಿನಂಗಡಿಯಲ್ಲಿ ಕುಮಾರನ ಕುಮಾರಧಾರ ನದಿಯೊಂದಿಗೆ ಸಂಗಮವಾಗಿ ಕೊಂಡಿಯಾಲ್ ಬೈಲ ಬಳಿ ಅರಬಿ ಸಮುದ್ರವನ್ನು ಸೇರುತ್ತದೆ ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ನಾವೇನು ಕೊಟ್ಟಿದ್ದೀವಿ ಎಲ್ಲಿ ಉಗಮವಾಗುತ್ತೆ ಕೊಟ್ಟಿದ್ದೀವಿ ಇದೆಲ್ಲಿ ಉಗಮವಾಗುತ್ತಪ್ಪ ಅಂದರೆ ಬಳ್ಳಾಳರಾಯಣ ದುರ್ಗದ ಸಂಸೆ ಬಳಿ ಇದು ಉಗಮವಾಗುತ್ತದೆ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಇದು ಅಂಗಡಿಯಲ್ಲಿ ಏನಾಗುತ್ತೆ ಅಂದರೆ ಕುಮಾರಧಾರೆ ನದಿ ಇದೆಯಲ್ಲ ಅದ್ರ ಜೊತೆಗಿದೇನಾಗುತ್ತಪ್ಪ ಅಂದರೆ ಸಂಗಮವಾಗಿ ಎಲ್ಲಿ ಇದು ಅರಬಿ ಸಮುದ್ರವನ್ನು ಸೇರುತ್ತಂದರೆ ಕೋಡಿಯಾಲ ಬೈಲದಲ್ಲಿ ಇದೇನಾಗತ್ತಪ್ಪ ಅಂದರೆ ಅರಬಿ ಸಮುದ್ರವನ್ನು ಸೇರುತ್ತದೆ ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ ಏನಾಯ್ತು ಅಂದರೆ ಈ ನದಿ ಎಲ್ಲಿ ಹುಟ್ಟಿತು ಎಲ್ಲಿ ಯಾವ ನದಿಯೊಂದಿಗೆ ಸೇರ್ಕೊತು ಮತ್ತು ಎಲ್ಲಿ ಸಮುದ್ರವನ್ನು ಸೇರ್ತದೆ ಅನ್ನೋದನ್ನು ನಾವು ಕವರ್ ಮಾಡಿದ್ದೀವಿ ನೆಕ್ಸ್ಟ್ ನೋಡಿರಿ ಈ ನದಿಗೆ ಯಾವ್ಯಾವ ಉಪನದಿಗಳಿದೆ ಅನ್ನೋದು ಕೂಡ ಕೊಟ್ಟಿದ್ದೀವಿ ಯಾವ್ಯಾವ ಉಪಮ ಉಪನದಿಗಳಿದೆಯಪ್ಪ ಅಂದರೆ ಚಾರ್ಮುಡಿ ಶಿಶಿಲಾ ಪಾಲ್ಗುಂಡಿ ಗುರುಪುರ ಮತ್ತು ಕುಮಾರಧಾರ ಇವೇನಪ್ಪ ಅಂದರೆ ಇಷ್ಟು ಉಪನದಿಗಳಿವೆ ನೆಕ್ಸ್ಟ್ ನೋಡಿರಿ ಇದೇನಾಗತ್ತಪ್ಪ ಅಂದರೆ ಕರ್ನಾಟಕ ರಾಜ್ಯದ ಪ್ರಮುಖವಾದ ತೀರ್ಥ ಪ್ರಮುಖ ತೀರ್ಥ ಸ್ಥಳ ಯಾವುದಪ್ಪ ಅಂದರೆ ಧರ್ಮಸ್ಥಳ ಇದೆಯಲ್ಲ ಅದ್ರ ಮೂಲಕ ಇದೇನಂದರೆ ಹಾದು ಹೋಗ್ತದೆ ನೆಕ್ಸ್ಟ್ ಇದಾದ ಮೇಲೆ ನಾವು ನೆಕ್ಸ್ಟ್ ನದಿ ಕವರ್ ಮಾಡಿರೋದು ಯಾವುದಪ್ಪ ಅಂದರೆ ಅಗನಾಶಿನಿ ನದಿ ಸೊ ಈ ನದಿ ಎಲ್ಲಿ ಉಗಮವಾಗತ್ತೆ ನೋಡಿರಿ ಸಿರಿಷಿ ಹತ್ತಿರ ಉಗಮಿಸಿ ಹರಿಯುವ ಎರಡು ಹೊಳೆಗಳು ಸಿದ್ದಾಪುರ ತಾಲೂಕಿನ ಮಟ್ಟೆಹಳ್ಳಿಯ ಬಳಿ ಸಂಗಮಗೊಂಡು ಅಗನಾಶಿನಿ ಎಂಬ ಹೆಸರಿನಿಂದ ಹರಿಯುತ್ತದೆ ಸೊ ನಿಮಗೆ ಕ್ವಶನ್ ಕೇಳ್ಬೋದು ಈ ಅಗನಾಶಿನಿ ನದಿ ಎಂದಿದೆಯಲ್ಲ ಇದು ಅಂದರೆ ಒಂದೇ ನದಿಯಾಗಿ ಉಗಮವಾಯಿತಾ ಅಥವಾ ಎರಡು ನದಿಯಾಗಿ ಉಗಮವಾಗಿ ಏನು ಇದು ಸಂಗಮ ಆಯಿತಾ ಅಂತ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು ಇದೇನಾಗ್ತದಪ್ಪ ಅಂದರೆ ಸಿದ್ದಾಪುರದ ಬಳಿ ಏನಂದರೆ ಎರಡು ಹೊಳೆಗಳು ಹುಟ್ಟುತ್ತವೆ ಅವು ಏನಾಗ್ತವೆ ಅಂದರೆ ಮೊಟ್ಟೆಹಳ್ಳಿಹಳ್ಳಿ ಬಳಿ ಏನಾಗುತ್ತೆ ಅಂದರೆ ಇದು ಸಂಗಮವಾಗುತ್ತದೆ ಇವೆರಡು ಸಂಗಮವಾಗಿ ಆಗವಾಗಿ ಏನಾಗುತ್ತಪ್ಪ ಅಂದರೆ ಇದು ಅಗಣಾಶಿನಿ ನದಿ ಆಗ್ತದೆ ಸೊ ಇದಾದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದೀವಿ ಅಂದರೆ ಸೊ ನೆಕ್ಸ್ಟ್ ಪೇಜಲ್ಲಿ ನೋಡ್ರಿ ಇದೇನಾಗುತ್ತಪ್ಪ ಅಂದರೆ ಸಿದ್ದಾಪುರದ ವಾಯುವ್ಯಕ್ಕೆ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ನೂರ ಇಪ್ಪತ್ತು ಮೂರು ಮೀಟರ್ ಎತ್ತರದಿಂದ ಧುಮುಕುವ ಹುಂಚುಳ್ಳಿ ಜಲಪಾತವಿದೆ ಸೊ ನಿಮಗೆ ಕೇಳ್ಬೋದು ಉಂಚುಳ್ಳಿ ಜಲಪಾತ ಯಾವ ನದಿಯಿಂದ ಉಗಮವಾಗುತ್ತೆ ಅಂತ ಅವಾಗ ಯಾವ ನದಿಯಿಂದ ಉಗಮವಾಗುತ್ತಪ್ಪ ಇದು ಅಂದರೆ ಅಗಣಾಶಿನಿ ನದಿಯಿಂದ ಉಗಮವಾಗುತ್ತೆ ಈ ಥರನೂ ಕೇಳ್ಬೋದು ಅಥವಾ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಟೈಮಲ್ಲಿ ಈ ಕಡೆ ಜಲಪಾತಗಳು ಕೊಟ್ಟು ಈ ಕಡೆ ನದಿಗಳನ್ನು ಕೊಡ್ತಾರೆ ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ ಅವಾಗ ನಿಮಗೇನಪ್ಪ ಅಂದರೆ ಇದನ್ನು ನೀವು ಕರೆಕ್ಟಾಗಿ ಓದಿದರೆ ಸಿದ್ದಾಪುರದ ಬಳಿ ಏನಂದರೆ ಈ ಅಗಣಾಶಿನಿ ನದಿಯಿಂದ ಉಂಚುಳ್ಳಿ ಹುಟ್ಟುತ್ತೆ ಅಂತ ಗೊತ್ತಿದ್ರೆ ಸೊ ನೀವು ಒಂದು ಏನಂತಂದರೆ ಕರೆಕ್ಟಾಗಿ ಮಾರ್ಕ್ ಮಾಡ್ಬೋದು ಆ ಥರ ನೀವೇನಂದರೆ ಆಪ್ಷನ್ಗಳನ್ನು ಹೊಂದಿಸ್ಕೊಂಡು ಹೊಂದಿಸಿ ಬರೆಯೋ ಕ್ವಶನ್ಸ್ನ ಕೂಡ ಅಟೆಂಪ್ ಮಾಡ್ಬೋದು ನೆಕ್ಸ್ಟ್ ನೋಡ್ರಿ ಈ ನದಿಯ ಕವಲು ಹೊಳೆಗಳನ್ನು ಅನೇಕ ಜಲಪಾತಗಳಿವೆ ಅವುಗಳಲ್ಲಿ ಶಿವಗಂಗೆ ಹಾಗೂ ಇಳಿಮನೆ ಜಲಪಾತಗಳು ಪ್ರಮುಖವಾದವುಗಳು ಈ ನದಿಯು ಪಶ್ಚಿಮಕ್ಕೆ ಹರಿದು ತದಡಿ ಎಂಬಲ್ಲಿ ಅರಬಿ ಸಮುದ್ರವನ್ನು ಸೇರುತ್ತದೆ ಸೊ ನೋಡ್ರಿ ಇದು ಎಲ್ಲಿ ಅರಬಿ ಸಮುದ್ರವನ್ನು ಸೇರುತ್ತದೆ ಅಂದರೆ ತದಡಿ ಎಂಬಲ್ಲಿ ಏನು ಮಾಡುತ್ತೆ ಇದು ಅರಬಿ ಸಮುದ್ರವನ್ನು ಸೇರುತ್ತದೆ ಇದಕ್ಕೇನಾಗತ್ತಪ್ಪ ಅಂದರೆ ಅನೇಕ ಜಲಪಾತಗಳನ್ನು ಇದು ಸೃಷ್ಟಿ ಮಾಡಿದೆ ಯಾಕಂದರೆ ಇದು ಬೆಟ್ಟ ಗುಡ್ಡಗಳ ಮೂಲಕ ಹರಿದು ಹೋಗೋದರಿಂದ ಏನಾಗುತ್ತೆ ಅಂದರೆ ಅನೇಕ ಜಲಪಾತಗಳಲ್ಲಿ ಸೃಷ್ಟಿಯಾಗಿದೆ ಅದರಲ್ಲಿ ಪ್ರಮುಖವಾದದ್ದು ಯಾವುದಪ್ಪ ಅಂದರೆ ಶಿವಗಂಗೆ ಮತ್ತು ಎಳಿಮಣೆ ಅನ್ನೋ ಏನಪ್ಪ ಅಂದರೆ ಪ್ರಮುಖವಾದ ಜಲಪಾತಗಳು ನೆಕ್ಸ್ಟ್ ನೋಡಿರಿ ನಾವು ನೆಕ್ಸ್ಟ್ ಕವರ್ ಮಾಡಿರೋದು ಯಾವುದಪ್ಪ ಅಂದರೆ ಕುಮಾರಧಾರ ನದಿ ಸೊ ಕುಮಾರಧಾರ ನದಿಯಲ್ಲಿ ಏನಿದೆ ಅಂದರೆ ಕುಮಾರಧಾರ ನದಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಶೂಳ್ಳೆ ತಾಲೂಕಿನ ಎರಡು ಪ್ರಮುಖ ನದಿಗಳಲ್ಲಿ ಒಂದಾದ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯನ್ನು ಸಂಗಮಿಸುತ್ತದೆ ಸೊ ನೋಡ್ರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಎರಡು ನದಿಗಳಿದೆ ಒಂದು ನದಿ ಯಾವುದಪ್ಪ ಅಂದರೆ ಕುಮಾರಧಾರ ನದಿ ಇದೆಲ್ಲಿ ನೇತ್ರಾವತಿ ನದಿಯೊಂದಿಗೆ ಸಂಗಮವಾಗುತ್ತೆ ಅಂದರೆ ಉಪ್ಪಿನ ಅಂಗಡಿಯಲ್ಲಿ ಇದೇನಾಗುತ್ತೆ ಅಂದರೆ ನೇತ್ರಾವತಿ ನದಿ ಜೊತೆಗೆ ಸಂಗಮವನ್ನು ಹೊಂದುತ್ತದೆ ನೆಕ್ಸ್ಟ್ ನೋಡ್ರಿ ಇದು ಮುಂದೆ ಪಶ್ಚಿಮಾಭಿಮುಖವಾಗಿ ಹರಿದು ಮಂಗಳೂರಿನ ಸಮೀಪ ಅರಬಿ ಸಮುದ್ರವನ್ನು ಸೇರುತ್ತದೆ ಸೊ ನೋಡ್ರಿ ನಿಮಗೆ ನಾನು ಆಗಲೇ ಹೇಳಿದಂಗೆ ಯಾವ ನದಿ ಪಶ್ಚಿಮಕ್ಕೆ ಹರಿಯುವುದಿಲ್ಲ ಅಂತ ಕೇಳಿದಾಗ ನಿಮಗೇನಾದರೂ ಕುಮಾರಧಾರ ನದಿ ಕೊಟ್ಟಿದರೆ ಇದು ಖಂಡಿತವಾಗಿ ಏನಾಗುತ್ತೆ ಅಂದರೆ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ ಅಂದರೆ ಕರ್ನಾಟಕದಿಂದ ಕರ್ನಾಟಕದ ಪಾಠ ಆಗಿದ್ದರಿಂದ ಈ ಕಡೆ ಹರಿಯುತ್ತೆ ಸೊ ಪೂರ್ವಾಭಿಮುಖವಾಗಿ ಹರಿದ್ರೆ ಎಲ್ಲಿ ಸೇರುತ್ತಪ್ಪ ಅಂದರೆ ಬಂಗಾಳ ಕೊಳ್ಳಿಯೊಳಗೆ ಸೇರುತ್ತೆ ಪಶ್ಚಿಮವಾಗಿ ಪಶ್ಚಿಮಾಭಿಮುಖವಾಗಿ ಹರಿದ್ರೆ ಯಾವ ಕಡೆ ಸೇರುತ್ತೆ ಅಂದರೆ ಅರಬಿ ಸಮುದ್ರವನ್ನು ನಾವು ಏನು ಮಾಡ್ತೇವೆ ಅಂದರೆ ಸೇರ್ತವೆ ಹಾಗಾಗಿ ಇದು ಪಶ್ಚಿಮಾಭಿಮುಖವಾಗಿ ಹರಿದು ಮಂಗಳೂರಿನ ಬರಿ ಏನಾಗುತ್ತಪ್ಪ ಅಂದರೆ ಅರಬಿ ಸಮುದ್ರವನ್ನು ಸೇರ್ತದೆ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಕರ್ನಾಟಕದ ಸುಬ್ರಹ್ಮಣ್ಯದ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಕುಮಾರನ ನದಿಯ ಸಮೀಪದಲ್ಲಿ ಸ್ಥಿತವಾಗಿದೆ ಸೊ ನಿಮಗೆ ಕೇಳ್ಬೋದು ಏನಪ್ಪ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಇರುವ ನದಿ ಯಾವುದು ಅಂತ ಆವಾಗ ನಿಮ್ಮ ಆನ್ಸರ್ ಏನಾಗುತ್ತೆ ಅಂದರೆ ಕುಮಾರಧಾರ ನದಿ ಅಂತ ಬರುತ್ತೆ ನೆಕ್ಸ್ಟ್ ನೋಡ್ರಿ ಇದಾದ ಮೇಲೆ ನೆಕ್ಸ್ಟ್ ನದಿ ಯಾವ ಕವರ್ ಮಾಡಿದೀವಪ್ಪ ಅಂದರೆ ನಾವು ವರದಾ ನದಿಯನ್ನು ಕವರ್ ಮಾಡಿದ್ವಿ ಸೊ ಈ ವರದಾ ನದಿ ಎಲ್ಲಿ ಉಗಮವಾಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದೀವಿ ಶಿವಮೊಗ್ಗ ಜಿಲ್ಲೆಯ ವರದ ಮೂಲದಲ್ಲಿ ಉಗಮಿಸುವ ಈ ನದಿಯು ಕರ್ನಾಟಕದ ಹಾವೇರಿ ಮತ್ತು ಬಳ್ಳಾರಿ ಜಿಲ್ಲೆಗಳ ಮುಖಾಂತರ ಹರಿದು ಹೋಗುತ್ತಾ ಗಳಗನಾಥ ಸಮೀಪದಲ್ಲಿ ತುಂಗಭದ್ರಾ ನದಿಯನ್ನು ಸೇರುತ್ತದೆ ಸೊ ನೋಡ್ರಿ ಇದು ಎಲ್ಲಿ ಉಗಮವಾಗುತ್ತದೆ ಅಂದರೆ ಶಿವಮೊಗ್ಗ ಜಿಲ್ಲೆ ಎಲ್ಲಿ ವರದ ಮೂಲದಲ್ಲಿ ಇದೇನಪ್ಪ ಅಂದರೆ ಈ ನದಿಯು ಉಗಮವಾಗುತ್ತದೆ ಇದು ಏನಂದರೆ ಬಳ್ಳಾರಿ ಮತ್ತು ಹಾವೇರಿ ಮೂಲಕ ಹರಿದು ಹರ ಹರಿದು ಹೋಗುತ್ತಾ ಎಲ್ಲಿ ಇದು ಸೇರುತ್ತದೆ ತುಂಗಭದ್ರಾ ನದಿ ಏನಂದರೆ ಗಳಗಣಾತದಲ್ಲಿ ಆತದಲ್ಲಿ ಇದೇನಾಗತ್ತಪ್ಪ ಅಂದರೆ ತುಂಗಭದ್ರಾ ನದಿಯನ್ನು ಸೇರ್ತದೆ ನೆಕ್ಸ್ಟ್ ನೋಡ್ರಿ ವರದ ಮೂಲವನ್ನು ತೀರ್ಥಗ್ರಾಮ ಎಂದು ಸಹ ಕರೆದಲ ಕರೆಯಲಾಗುತ್ತದೆ ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿದರೆ ಯಾವ ನದಿಯನ್ನು ಯಾವ ಮೂಲವನ್ನು ತೀರ್ಥ ಗ್ರಾಮವನ್ನುಗಾಗಿ ಕರೆಯುತ್ತಾರೆ ಅಂದರೆ ವರದ ಮೂಲವನ್ನು ಏನಂತ ಕರೀತಾರಪ್ಪ ಅಂದರೆ ತೀರ್ಥ ಕರೆಯುತ್ತಾರೆ ಬೇಸಿಗೆಯಲ್ಲಿ ನೀರಾವರಿ ಮತ್ತು ಗೃಹ ಬಳಕೆ ಉದ್ದೇಶಗಳಿಗೆ ನೀರು ಒದಗಿಸುವ ಸಲುವಾಗಿ ಈ ನದಿಯು ಈ ನದಿಯ ಬಳಿ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಸೊ ನೋಡ್ರಿ ಬೇಸಿಗೆಯಲ್ಲಿ ನೀರಾವರಿ ಮಾಡೋಕ್ಕೆ ಜೊತೆಗೇನಪ್ಪ ಅಂದರೆ ಗೃಹ ಬಳಿಕೆ ಅಂದರೆ ಕುಡಿಯುವ ನೀರಿನ ಯೋಜನೆ ಅಂತ ಏನು ಬರುತ್ತಲ್ಲ ಅದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದರೆ ಈ ನದಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ನದಿಗಳನ್ನು ನಾವು ಕವರ್ ಮಾಡಿದ್ದು ಯಾವುದಂದರೆ ಕಾಳಿ ನದಿ ಸೊ ನೋಡಿರಿ ಕಾಳಿ ನದಿಯಲ್ಲಿ ಏನಂದರೆ ಈ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಸುಪಾದ ಬಳಿ ಉಗಮ ಹೊಂದಿ ಕಾರವಾರ ಸಮೀಪ ಅರಬಿ ಸಮುದ್ರವನ್ನು ಸೇರುತ್ತದೆ ಸೊ ನೋಡಿರಿ ಕಾಳಿ ನದಿ ಎಲ್ಲಿ ಉಗಮವಾಗುತ್ತದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸುಪಾ ಬಳಿ ಉಗಮವಾಗುತ್ತದೆ ಅದೇ ಥರನಾಗಿ ಇದು ಎಲ್ಲಿ ಅರಬಿ ಸಮುದ್ರವನ್ನು ಸೇರುತ್ತದೆ ಅಂದರೆ ಕಾರವಾರದ ಬರಿ ಇದೇನಾಗತ್ತಪ್ಪ ಅಂದರೆ ಅರಬಿ ಸಮುದ್ರವನ್ನು ಸೇರ್ತದೆ ಉತ್ತರ ಕನ್ನಡ ಜಿಲ್ಲೆಯ ಹದಿಮೂರು ಪಾಯಿಂಟ್ ಐದು ಲಕ್ಷ ಜನರ ಜೀವನ ಆಧಾರವಾಗಿದೆ ಈ ನದಿಯು ಪಶ್ಚಿಮಘಟ್ಟದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬಿ ಸಮುದ್ರವನ್ನು ಸೇರುತ್ತದೆ ಸೊ ನೋಡಿರಿ ಈ ನದಿ ಏನಾಗುತ್ತಪ್ಪ ಅಂದರೆ ಪಶ್ಚಿಮ ಘಟ್ಟದಲ್ಲೇ ಹುಟ್ಟುತ್ತೆ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟಿ ವೆಸ್ಟರ್ನ್ ಫ್ಲೋ ಆಗುತ್ತೆ ಅಂದರೆ ಪಶ್ಚಿಮಾಭಿಮುಖವಾಗಿ ಹರಿದು ಅರಬಿ ಸಮುದ್ರವನ್ನು ಸೇರುತ್ತದೆ ಲಾಲಗುಳಿ ಜಲಪಾತವು ಕಾಳಿ ನದಿಯಿಂದ ನಿರ್ಮಾಣಗೊಂಡಿದೆ ಸೊ ನಿಮಗೆ ಆಗಲೇ ಹೇಳ್ದಂಗೆ ಹೊಂದಿಸಿ ಬರೆಯಲ್ಲಿ ಲಾಲಗುಳಿ ಜಲಪಾತ ಕೊಟ್ಟು ಕಾಳಿ ನದಿ ಕೊಟ್ಟಿದ್ರೆ ನೀವು ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಹೊಂದಿಸಿ ಬರೆಯನ್ನು ಬರಿಬೋದು ಇದಾದಮೇಲೆ ನೆಕ್ಸ್ಟ್ ನಾವು ಏನು ಕೊಟ್ಟಿದ್ದೀವಪ್ಪ ಕಂಟೆಂಟಲ್ಲಿ ಅಂದರೆ ಈ ನದಿಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂದರೆ ಪ್ರೀವಿಯಸ್ಲಿ ಆಸ್ಕ್ಡ್ ಕ್ವಶನ್ಸ್ ಏನಿದೆಯಲ್ಲ ಅದನ್ನು ಯಾವ ಥರ ಇದೆ ಅನ್ನೋದನ್ನು ಕೂಡ ಕವರ್ ಮಾಡಿದೀವಿ ಸೊ ನೋಡ್ರಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿವು ಹರಿಯದಿರುವ ನದಿ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಪಶ್ಚಿಮ ಪ ಏನಪ್ಪ ಪಶ್ಚಿಮದ ಕಡೆಗೆ ಹರಿಯದಿರುವ ಹರಿಯುವ ನದಿಯಲ್ಲ ಹರಿಯದಿರುವ ಅಂದರೆ ಪೂರ್ವಾಭಿಮುಖವಾಗಿ ಹರಿಯುವ ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಹರಿಯದಿರುವ ನದಿ ಅಂತ ಕೇಳಿದ್ದಾರೆ ಫಸ್ಟ್ ನೋಡ್ರಿ ಕಾಳಿ ನದಿ ಕಾಳಿ ನದಿ ಏನಾಗುತ್ತಪ್ಪ ಅಂದರೆ ಪಶ್ಚಿಮಾಭಿಮುಖವಾಗಿ ಹರಿದು ಕಾರವಾರದ ಬಳಿ ಇದೇನಂದರೆ ಅರಬಿ ಸಮುದ್ರವನ್ನು ಸೇರುತ್ತದೆ ಅಗಣಾಶಿನಿ ಕೂಡ ಆಗಲೇ ಹೇಳ್ದಂಗೆ ಇದನ್ನ ಏನಾಗತ್ತಪ್ಪ ಅಂದರೆ ಪಶ್ಚಿಮಾಭಿಮುಖವಾಗಿ ಹೊನ್ನಾವರದ ಬಳಿ ಇದೇನಾಗತ್ತಂದರೆ ಅರಬಿ ಸಮುದ್ರವನ್ನು ಸೇರ್ತದೆ ಅದೇ ಥರನಾಗಿ ಶರಾವತಿ ನದಿ ಇದು ಕೂಡ ಏನಾಗುತ್ತೆ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿದು ಮಂಗಳೂರು ಬಳಿ ಏನಾಗತ್ತಪ್ಪ ಅಂದರೆ ಇದು ಅರಬಿ ಸಮುದ್ರವನ್ನ ಸೇರ್ತದೆ ನೆಕ್ಸ್ಟ್ ತೀರ್ಥ ಇದೆಯಲ್ಲ ಇದು ಪಶ್ಚಿಮಾಭಿಮುಖವಾಗಿ ಹರಿಯೋಲ್ಲ ಅಂದರೆ ಪೂರ್ವಾಭಿಮುಖವಾಗಿ ಹರಿಯುತ್ತದೆ ಹಾಗಾಗಿ ನಿಮ್ಮ ಉತ್ತರ ಏನಾಗುತ್ತೆ ಅಂದರೆ ತೀರ್ಥ ಆಗ್ತದೆ ಸೊ ನೋಡಿರಿ ನಾವು ಈ ಕಂಟೆಂಟ್ನ ಇಟ್ಕೊಂಡು ಏನು ಮಾಡ್ತೀವಿ ಅಂದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾವು ಏನು ಮಾಡ್ತೀವಪ್ಪ ಅಂದರೆ ಕಂಟೆಂಟ್ ಕೊಡ್ತೀವಿ ನಿಮ್ಮ ಎಸ್ ಡಿ ಎಕ್ಸಾಮಿನೇಷನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ ಕ್ವಶನ್ಸು ಯಾವ ನದಿ ಎಲ್ಲಿ ಉಗಮವಾಗುತ್ತದೆ ಅಂದರೆ ಪೂರ್ವಾಭಿಮುಖವಾಗಿ ಹರಿಯುತ್ತಾ ಅಥವಾ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಾ ಅಂತ ಕೇಳಿದ ಕ್ವಶನ್ಸ್ಗೆ ನಾವು ಕಂಟೆಂಟಾಗಿ ಇಟ್ಕೊಂಡು ಆ ನದಿ ಪೂರ್ವಾಭಿಮುಖವಾಗಿ ಹರಿಯುತ್ತಾ ಅಥವಾ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಾ ಅಂತ ತಯಾರು ಮಾಡಿದ್ವಿ ನೆಕ್ಸ್ಟ್ ನೋಡ್ರಿ ಯಾವ ನದಿಯು ಪ್ರಸಿದ್ಧವಾದ ಜೋಗ್ ಜಲ್ಫಾಸವನ್ನು ಹರಿಯುತ್ತದೆ ಅಂದರೆ ಯಾವ ನದಿಯಲ್ಲಿ ಯಾವ ನದಿಯು ಪ್ರಸಿದ್ಧವಾದ ಜೋಗ್ ಜಲ್ಫಾಸ್ನಲ್ಲಿ ಹರಿಯುತ್ತದೆ ಸೊ ಜೋಗ್ ಜಲ್ಪಾತ್ನಲ್ಲಿ ಹರಿಯುವಂಥ ನದಿ ಯಾವುದು ಅಂತ ಕೇಳಿದ್ದಾರೆ ಈ ಇದು ಯಾವ ಎಕ್ಸಾಮಿಗೆ ಕೇಳಿದಪ್ಪ ಅಂದರೆ ವಾರ್ಡರ್ ಎರಡು ಸಾವಿರದ ಹನ್ನೊಂದರ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸು ಸೊ ನಿಮಗೆ ಗೊತ್ತು ಜೋಗ್ ಜಲಪಾತ ಯಾವ ನದಿಯಿಂದ ಉಗ ಆಗಿದೆ ಅಂದರೆ ಶರಾವತಿ ನದಿಯಿಂದ ಇದೇನಾಗಿದೆಪ್ಪ ಅಂದರೆ ಆಗಿದೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದೀವಿ ಅಂದರೆ ಕರ್ನಾಟಕದಲ್ಲಿ ಜಲಾಯನ ಪ್ರದೇಶದ ವ್ಯಾಪ್ತಿಯು ಇಳಿಕೆಯ ಕ್ರಮವನ್ನು ಈ ಪೈಕಿ ಗುರುತಿಸಿ ಅಂತ ಕೊಟ್ಟಿದ್ವಿ ಅಂದರೆ ಈಗೇನು ವಾಟರ್ ಕ್ಯಾಶ್ಮೆಂಟ್ ಏರಿಯಾ ಇದೆಯಲ್ಲ ಅದನ್ನೇನು ಮಾಡ್ರಿ ಅಂದರೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟ್ರಿ ಸೊ ಡಿಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ಏನು ಬರಬೇಕಪ್ಪ ಅಂದರೆ ದೊಡ್ಡ ಕ್ಯಾಶ್ಮೆಂಟ್ ಏರಿಯಾ ಬರಬೇಕು ದೊಡ್ಡ ಜಲ ಜಲಾನಯನ ಪ್ರದೇಶ ಬರಬೇಕು ಅದಾದಮೇಲೆ ಚಿಕ್ಕ ಚಿಕ್ಕ ಜಲಾನಯನ ಪ್ರದೇಶ ಬರಬೇಕು ಸೊ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ನೋಡಿರಿ ಫಸ್ಟ್ ನಮ್ಮದು ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲಾನಯನ ಅಥವಾ ವಾಟರ್ ಕ್ಯಾಶ್ಮೆಂಟ್ ಏರಿಯಾ ಇರೋದು ಯಾವುದಕ್ಕಂದರೆ ಕೃಷ್ಣಾ ನದಿಗೆ ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಕಾವೇರಿ ನದಿ ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ ಉತ್ತರ ಪೆನ್ನಾರ್ ನದಿ ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ ಗೋದಾವರಿ ನದಿ ಸೊ ನೋಡಿರಿ ಗೋದಾವರಿ ನದಿ ಇದೆಯಲ್ಲ ಇದೇನಪ್ಪ ಅಂದರೆ ಭಾಳ ಚಿಕ್ಕ ಪಾಠನ ತೆಗೆದುಕೊಳ್ಳುತ್ತೆ ನೀವು ನಮ್ಮ ಮ್ಯಾಪ್ ಮೂಲಕ ನೋಡಿದರೆ ಸಾಕು ಗೋದಾವರಿ ನದಿ ಏನಂದರೆ ಗುಲ್ಬರ್ಗದ ಒಂದು ಭಾಗದಲ್ಲಿ ಹಾದು ಹೋಗುತ್ತೆ ಹಾಗಾಗಿ ಇದೇನಂದರೆ ಅತಿ ಚಿಕ್ಕ ಕ್ಯಾಚ್ಮೆಂಟ್ ಏರಿಯಾವನ್ನು ಕ್ಯಾಚ್ ಮಾಡುತ್ತೆ ಅಂದರೆ ಜಲಾನಯನ ಪ್ರದೇಶವನ್ನು ಹೊಂದಿದೆ ಅದೇ ನೀವು ಉತ್ತರ ಪೆಣ್ಣಾರ್ ನೋಡೋದಾದರೆ ಇದು ಸ್ವಲ್ಪ ಜಾಸ್ತಿ ಇದೆ ಕೃಷ್ಣಾ ನದಿ ಇಲ್ಲೇ ಇದೆಯಲ್ಲ ಇದೇನಪ್ಪ ಅಂದರೆ ಎಲ್ಲದಕ್ಕಿಂತ ದೊಡ್ಡ ಕ್ಯಾಶ್ಮೆಂಟ್ ಏರಿಯಾ ಇರುವಂಥ ನದಿ ಅಂದರೆ ಜಲಾನಯನ ಪ್ರದೇಶ ಇರುವಂಥ ನದಿ ಹಾಗಾಗಿ ಆಪ್ಷನ್ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಟು ಕೃಷ್ಣ ಕಾವೇರಿ ಉತ್ತರ ಪೆಣ್ಣಾರ್ ಆಮೇಲೆ ಗೋದಾವರಿ ಆಗುತ್ತೆ ಈ ಕ್ವಶನ್ನ ಯಾವಾಗ ಕೇಳಿದ್ರಪ್ಪ ಅಂದರೆ ಕೆ ಎಸ್ ಎರಡು ಸಾವಿರದ ಹದಿನೇಳನೇ ಪೇಪರಲ್ಲಿ ನಿಮಗೆ ಕ್ವಶನ್ನ ಕೇಳಿದರು ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅಗನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು ಅಂತ ಸೊ ನೋಡಿರಿ ನಿಮಗೆ ನದಿಗಳು ಅಷ್ಟೇ ಕೇಳಿದ್ದಲ್ಲ ಅದ್ರ ಜೊತೆಗೆ ಅದರ ಎರಡು ನದಿಗಳ ಮಧ್ಯೆ ಇರುವಂಥ ಪಟ್ಟಣಗಳು ಯಾವುದು ಅಂತ ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ನದಿಗಳ ಬಗ್ಗೆ ಓದ್ಬೇಕಾರೆ ಮ್ಯಾಪ್ ಹಾಕ್ಕೊಂಡು ಹೋದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಪಟ್ಟಣ ಈ ಎರಡು ನದಿಗಳ ಮಧ್ಯೆ ಬರುತ್ತೆ ಅಂತ ಸೊ ಇದಕ್ಕೆ ಉತ್ತರ ಏನಾಗತ್ತಪ್ಪ ಅಂದರೆ ಕುಮಟ ಮತ್ತು ಹೊನ್ನಾವರ ಆಗ್ತದೆ ಇದನ್ನು ಯಾವಾಗ ಅಂದರೆ ಎಫ್ ಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಿದರು ನೆಕ್ಸ್ಟ್ ನೋಡಿರಿ ಇದಾದ ಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕೆಳಗಿನ ಭಾರತದ ಪ್ರಮುಖ ನದಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗದ ನದಿ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಯಾವ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟೋದಿಲ್ಲ ಅಂತ ಕೇಳಿದ್ದಾರೆ ಈ ಕ್ವಶನ್ಸ್ನ ಕೆ ಎಸ್ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಕೇಳಿದರು ಸೊ ನೋಡ್ರಿ ಫಸ್ಟ್ ಕ್ವಶನ್ ಬಂದು ಕಾವೇರಿ ಕಾವೇರಿ ಹುಟ್ಟದಲ್ಲಿ ತಲಕಾವೇರಿಲಿ ಸೊ ತಲಕಾವೇರಿ ಏನಪ್ಪ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಇದೆ ನೆಕ್ಸ್ಟ್ ಕೃಷ್ಣಾ ನದಿ ಕೃಷ್ಣಾ ನದಿ ಎಲ್ಲಿ ಹುಟ್ಟತಪ್ಪ ಮಹಾಬಳೇಶ್ವರದಲ್ಲಿ ಹುಟ್ಟುತ್ತೆ ಇದು ಇರೋದಲ್ಲಿ ಕೂಡ ಪಶ್ಚಿಮ ಘಟ್ಟದಲ್ಲಿ ಅದಾದ ಮೇಲೆ ಮಹಾನ್ ಅದಾದ ಮೇಲೆ ಬರೋದು ಮಹಾನದಿ ಈ ಮಹಾನದಿ ಇದೆಯಲ್ಲ ಇದೇನು ಹುಟ್ಟುತ್ತಪ್ಪ ಅಂದರೆ ಇದು ಜಾರ್ಖಂಡ್ನಲ್ಲಿ ಹುಟ್ಟುತ್ತೆ ಸೊ ಹಾಗಾಗಿ ಇದೇನಂದರೆ ಪಶ್ಚಿಮ ಘಟ್ಟಲ್ಲಿ ಉದಯ ಆಗೋಲ್ಲ ಗೋದಾವರಿ ನದಿ ಇದೆಯಲ್ಲ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂದರೆ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ ಹಾಗಾಗಿ ಇದು ಎಲ್ಲಿ ಬರುತ್ತೆ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಬರುತ್ತೆ ಸೊ ನೋಡ್ರಿ ನಿಮಗೆ ನದಿಗಳ ಉಗಮ ಸ್ಥಾನಗಳು ಗೊತ್ತಿದ್ದರೆ ಆ ನದಿ ಎಲ್ಲಿ ಹುಟ್ಟುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಈ ಥರದ ಕ್ವಶನು ಈಗಿದು ಕೆ ಎಸ್ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಕೇಳಿರೋ ಕ್ವಶನು ನೆಕ್ಸ್ಟ್ ಎಸ್ ಡಿ ಎಫ್ ಡಿ ಎಕ್ಸಾಮಲ್ಲೂ ಕೇಳ್ಬೋದು ಇದೇ ಕ್ವಶನ್ ಕೇಳಬೇಕಂತಿಲ್ಲ ಈ ರೀತಿಯ ಕ್ವಶನ್ಸ್ನು ಕೂಡ ಸಹ ಕೇಳ್ಬೋದು ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಈ ಕಂಟೆಂಟ್ನ ಇಟ್ಕೊಂಡು ಅಂದರೆ ಈ ಕ್ವಶನ್ಸ್ನ ಮೊಡಲಾಗಿ ಇಟ್ಕೊಂಡು ನಾವು ಕಂಟೆಂಟ್ನ ಡೆವಲಪ್ ಮಾಡಿದ್ವಿ ಸೊ ನಾವು ಏನಾದರೂ ಒಂದು ಆರ್ಟಿಕಲ್ ಕೊಟ್ಟರೆ ಅದಕ್ಕೆ ಫಸ್ಟ್ ಏನು ಮಾಡ್ತೀವಿ ಅಂದರೆ ಫಸ್ಟ್ ಹಿನ್ನೆಲೆ ಏನು ಎಷ್ಟು ಯೋಜನೆ ಬಗ್ಗೆ ಕೊಡ್ತೀವಿ ಅದಾದಮೇಲೆ ಯಾವ್ಯಾವ ಪ್ರಮುಖ ನದಿಗಳು ಅದ್ರ ಮೇಲೆ ಕೇಳಿದಂಥ ಕ್ವಶನ್ಸ್ ಈ ಥರ ನಾವು ಏನು ಮಾಡ್ತೀವಪ್ಪ ಅಂದರೆ ಕಂಟೆಂಟ್ನ ರೆಡಿ ಮಾಡ್ತೀವಿ ಸೊ ನೋಡಿರಿ ಇದೇನಿದೆಯಲ್ಲ ಇದು ಒಂದು ಉದಾಹರಣೆ ಈ ಥರದ ಆರ್ಟಿಕಲ್ಸು ನಾವು ತುಂಬ ಅಂದರೆ ಸ್ಪರ್ಧಾಸ್ಫೂರ್ತಿಯಲ್ಲಿ ಕೊಡ್ತಾ ಇರ್ತೀವಿ ಈ ಒಂದು ಆರ್ಟಿಕಲಲ್ಲಿ ಏನಪ್ಪ ಅಂದರೆ ಐ ಎ ಎಸ್ ಎಕ್ಸಾಮಿನೇಷನ್ ಕೆ ಎ ಎಸ್ ಎಕ್ಸಾಮಿನೇಷನ್ ಎಫ್ ಡಿ ಎ ಎಸ್ ಡಿ ಎ ಬಿ ಎಚ್ ಸಿ ಇ ಟಿ ಮತ್ತು ಎ ಜೆ ಎ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವಂಥ ಥರ ನಾವು ಏನು ಮಾಡಿರ್ತೀವಿ ಅಂದರೆ ಕಂಟೆಂಟ್ನ ಡೆವಲಪ್ ಮಾಡಿರ್ತೀವಿ ಜೊತೆಗೆ ರೀಸೆಂಟಾಗಿ ಅಂದರೆ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನಲ್ಲಿ ಕೇಳಿದಂಥ ಕ್ವಶನ್ಸ್ನ ಕೇಳಿರ್ತೀವಿ ಹಾಗಾಗಿ ಇದೇನಪ್ಪ ಅಂದರೆ ಈ ಮ್ಯಾಗ್ಝಿನ್ ಇದೆಯಲ್ಲ ಎಲ್ಲ ಪರೀಕ್ಷೆಗಳಿಗೂ ಕೂಡ ಏನಂದರೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಈ ಮ್ಯಾಗ್ಝಿನ್ಸ್ ಹೆಲ್ಪ್ಫುಲ್ ಆಗಿರೋದ್ರಿಂದ ನೀವು ಏನು ಮಾಡಿರಿ ಈ ಮ್ಯಾಗ್ಝಿನ್ಸ್ನ ಹತ್ತಿರದ ಮಳಿಗೆಗಳಲ್ಲಿ ಹೋಗಿ ಕೊಂಡು ಓದಿ ಸೊ ಇದೇ ಥರನಾಗಿ ನಾವು ಏನು ಮಾಡ್ತಿರ್ತೀವಿ ಅಂದರೆ ನೆಕ್ಸ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಆರ್ಟಿಕಲ್ಸ್ನ ಕೊಡ್ತಾ ಇರ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು